ನಮಸ್ಕಾರ ಸಕ್ಕತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸುಮಾರು 23 ವರ್ಷದ ಹಳೆಯದಾದ ಈ ರಾಜರಾಜೇಶ್ವರಿ ಅವೇರ್ನೆಸ್ ಹತ್ರ ಇದೀವಿ. ಇದು ಮಲ್ಲೇಶ್ವರಂ 18 ಕ್ರಾಸ್ ಹತ್ರನೇ ಇರೋದು, ರೋಡ್ ಸೈಡ್ ಅಲ್ಲೇ ಇದೆ. ಒಂದು ಹೊಸ ಲೊಕೇಶನ್ ಕೂಡ ಇದೆ, ಹಳೆ ಲೊಕೇಶನ್ ಅದು 3 ಬಿಲ್ಡಿಂಗ್ ಆ ಕಡೆ ಇತ್ತು, ಹೊಸ ಲೊಕೇಶನ್ 3 ಬಿಲ್ಡಿಂಗ್ ಮುಂದೆ ಇದೆ. ಸೊ ನೀವು ಈಸಿಯಾಗಿ ಕಂಡಿಡಿಬಹುದು, ಮೇನ್ ರೋಡ್ ಹತ್ರನೇ ಇದೆ. ಸೊ ಏನೇನೆಲ್ಲ ಸಿಗುತ್ತೆ, ಇದು ಫೇಮಸ್ ಇರೋದು ಪ್ಯೂರ್ ವೆಜಿಟೇರಿಯನ್ ಊಟಕ್ಕೋಸ್ಕರ. ತುಂಬಾ ಜನ ಮುಗಿದ್ಬಿಟ್ಟು ಇಲ್ಲಿ ಮಧ್ಯಾಹ್ನ ಹೊತ್ತು ನೀವು ನೋಡ್ತೀರಾ, ತುಂಬಾ ಜನ ಊಟ ಮಾಡ್ತಾರೆ. ಹಾಗಾದ್ರೆ ಏನೇನ್ ಸಿಗತ್ತೆ, ಕಸ್ಟಮರ್ಸ್ ಇದ್ರ ಬಗ್ಗೆ ಏನೇನ್ ಹೇಳ್ತಾರೆ ಅಂತ ಬನ್ನಿ ನೋಡ್ಕೊಳ್ಳೋಣ. ನೀವೇನಾದ್ರೂ ನಮ್ ಚಾನೆಲ್ಗೆ ಹೊಸಬರಾಗಿದ್ರೆ ಖಂಡಿತ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಒತ್ತಿ ನಮ್ಮ ಲೇಟೆಸ್ಟ್ ನೋಟಿಫಿಕೇಶನ್ಸ್ ತಮ್ಮದು ಖಂಡಿತ. ಸುಮಾರು 23 ವರ್ಷ ಹಳೆಯದಾದ ಅಯ್ಯರ್ಮೆಸ್ ವೆಜಿಟೇರಿಯನ್ ಊಟಕ್ಕೆ ಅಂತಲೇ ಫೇಮಸ್ಸು. ಅಯ್ಯರ್ ಮೆಸ್ ಅಂದರೆ ಮಧ್ಯಾಹ್ನದ ಹೊತ್ತು ಊಟಕ್ಕೋಸ್ಕರ ಜನ ಮುಗಿಲು ಬಿದ್ದು ಕಾಯ್ತಾ ಇರ್ತಾರೆ. ಇಲ್ಲಿ ಮನೆ ಥರನೇ ಅಡುಗೆ ಮಾಡಿ ಬಡಿಸೋ ಪದ್ಧತಿ ಇದೆ ಇವ್ರದ್ದು. ಬಾಳೆ ಎಲೆ ಊಟ, ಟೇಬಲ್ ಮೇಲೆ ನೀವು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ನೋಡಿ, ಮನೆಯ ವಾತಾವರಣ ಇರುತ್ತೆ, ಬಂದು ಎಲ್ಲರೂ ನಿಧಾನಕ್ಕೆ ಬಡಿಸಿ ನಿಮ್ಗೆ ಏನು ಬೇಕು ಅಂತ ತಿಳ್ಕೊಂಡು ಬಡಿಸೋ ಪದ್ಧತಿ ಕೂಡ ಇದೆ. ಸ್ಪೆಷಲ್ ಊಟ ಕೂಡ ದೊರೆಯುತ್ತೆ ಇಲ್ಲಿ ಬುಧವಾರ, ಶನಿವಾರ ಹಾಗೂ ಭಾನುವಾರ. ಇವ್ರ ಕಿಚನ್ ಹೇಗಿದೆ ಅಂತ ಬನ್ನಿ ನೋಡ್ಕೊಂಬಂದ್ಬಿಡೋಣ. ದೊಡ್ಡ ದೊಡ್ಡ ಪಾತ್ರೆ, ಅದ್ರ ತುಂಬ ನಿಮಗೆ ಅನ್ನ, ಹುಳಿ, ಸಾರು, ಕೋಸಂಬರಿ, ಬಿಸಿ ಬಿಸಿಯಾದ ಪಾಯಸ. ನೀವೇನಾದರೂ ಬುಧವಾರ, ಶನಿವಾರ ಹಾಗೂ ಭಾನುವಾರ ಏನಾದರೂ ಐಯರ್ಎಂಎಸ್ ವಿಸಿಟ್ ಮಾಡಿದ್ರೆ ಸ್ಪೆಷಲ್ ಆದ ಪಾಯಸದ ಊಟ ಇರುತ್ತೆ, ಅದನ್ನು ಖಂಡಿತ ನೀವು ಟೇಸ್ಟ್ ಮಾಡಲೇಬೇಕು. ಅವತ್ತಿನ ದಿನ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಮಜ್ಜಿಗೆ ಹುಳಿ ಸಿಗುತ್ತೆ, ವಡೆ ಸಿಗುತ್ತೆ ಹಾಗೂ ಪಾಯಸ ಸಿಗುತ್ತೆ. ನೋಡಿ, ದೊಡ್ಡ ದೊಡ್ಡ ಗಾತ್ರದ ಪಾತ್ರೆಯಲ್ಲಿ ಇವರು ಸಾಂಬಾರಾಗಿರ್ಬೋದು, ರಸಂ ಆಗಿರ್ಬೋದು, ಇದೆಲ್ಲ ತಯಾರು ಮಾಡಿ ಮನೆ ರೀತಿಯಲ್ಲೇ ಇಟ್ಟಿರ್ತಾರೆ. ನಾನು ಗಾಯತ್ರಿ ಹೋದಾಗ ನಾವು ಹಬ್ಬದ ಊಟ ಮಾಡಿದ್ವಿ, ಅಂದರೆ ಪಾಯಸದ ಊಟ ತಯಾರಾಗಿತ್ತು. ನಮಗಂತೂ ಮಜ್ಜಿಗೆ ಹುಳಿ ಅಂದರೆ ಸಖತ್ ಇಷ್ಟ. ನೋಡಿ, ಮಜ್ಜಿಗೆ ಹುಳಿ ಬಿಸಿ ಬಿಸಿಯಾಗಿ ಅವ್ರು ಬಡಿಸ್ತಾ ಇದ್ರು, ಅದ್ರ ಜೊತೆ ಉಪ್ಪಿನಕಾಯಿ ಇತ್ತು, ಆಮೇಲೆ ಬಿಸಿ ಬಿಸಿಯಾದ ಮಸಾಲೆ ವಡೆ ಕೂಡ ಇತ್ತು. ನೋಡಿ, ಇದೆ ಮಸಾಲೆ ವಡೆ, ಆಮೇಲೆ ಆಲೂಗಡ್ಡೆ ಪಲ್ಯ ನೆಂಚ್ಕೊಳ್ಳೋಕ್ಕಿತ್ತು, ಹಾಗೆ ಸೊಪ್ಪಿನ ಹುಳಿ ಕೂಡ ಚಪಾತಿಗೆ ನೆಂಚ್ಕೊಳ್ಳೋಕ್ಕಿತ್ತು. ಸ್ಟಾರ್ಟಿಂಗ್ ಬೇಸಿಕಲಿ ಫ್ರಮ್ ಪಾಲಕ್ಕಾಡ್ ಅಯ್ಯರ್ ಅಂತ
ಇಯರ್ಫೋನ್ ಕಾಲೇಜ್ ಕೇಳಿದ. ಸೊ ಹೈಜೀನಿಕ್ ಇರುತ್ತೆ, ಓಮ್ಲಿ ಫುಡ್ ಡೀಸೆಂಟ್ ಇರುತ್ತೆ, ಬರೋ ಕಸ್ಟಮರ್ಸ್ ಎಲ್ಲ ಹೈಜೀನಿಕ್ ಕಸ್ಟಮರ್ಸ್. ಸೊ ಇಲ್ಲಿ ಬುಧವಾರ ಭಾನುವಾರ ಶನಿವಾರ ಸಪ್ರೇಟ್ ಸ್ಪೆಷಲ್ ಇದೆ, ಮಜ್ಜಿಗೆ ಹುಳಿ ಮಡೆ ಪಾಯಸ. ಸೊ ಕಸ್ಟಮರ್ಸ್ ಈ ರೀಸೆಂಟ್ ಆನ್ಲೈನ್ ಆಲ್ಮೋಸ್ಟ್ 6 months ಆಯ್ತು. ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡಬಹುದು. ಆಕ್ಚುಲಿ ಮಲ್ಲೇಶ್ವರಂ ಏಟ್ ಪ್ರಾಸೆಸ್ ಇತ್ತು, ಇಸ್ ಹ್ಯಾಸ್ ಬಿನ್ ಶಿಫ್ಟೆಡ್ ರೀಸೆಂಟ್ಲಿ ಆಲ್ಮೋಸ್ಟ್ 2 years ಬ್ಯಾಕ್. ಸೊ ಫ್ರಮ್ ಪಾಸ್ಟ್ 23 years ಜಾಸ್ತಿ ಎಷ್ಟೋ ಜನ ಕೇಳ್ಕೊಳ್ತೀನಿ, ಎರಡು ಮೂರು ಬ್ರಾಂಚ್ ಮಾಡಿ ಅಂತ ಅವ್ರಿಗೆಲ್ಲ ಸ್ಥಳಾವಕಾಶ ಸಿಗ್ತಾ ಇಲ್ಲ. ವೆರಿ ಹೈಜೀನಿಕ್, ಬಿಸಿ 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 ಕೊಡ್ತಾರೆ. ನಮಸ್ಕಾರ, ಐಎರ್ಎಸ್ ಅಲ್ಲಿ ವೆಜಿಟೇರಿಯನ್ ಫುಡ್ ನೋಡ್ತಾ ಇದ್ದೀರಾ? ಸಿಂಧು ತುಂಬಾ ಹಸಿವಾಗ್ತಿದೆ ಅಂತ ಹೇಳ್ತಾ ಇದ್ದೀವಿ, ಎಕ್ಸೈಟಿಂಗ್ ಆಗಿದೀವಿ. ಆಮೇಲೆ ಎಲೆ ತುಂಬಾ ಎಲೆ ಊಟ, ಬಾಳೆ ಎಲೆ ಊಟ ತುಂಬಾನೇ ಚೆನ್ನಾಗಿದ್ದಾವೆ ನೋಡಿ. ಏನೇನಿದೆ ಕೊಟ್ಟಿದ್ದಾರೆ ಅಂದ್ರೆ ಚಪಾತಿ ಇದೆ, ಚಪಾತಿ ಜೊತೆ ಒಂದು ಸೊಪ್ಪಿಂದು ಸಾಂಬಾರ್ ಕೊಟ್ಟಿದ್ದಾರೆ, ಆಲೂಗಡ್ಡೆ ಪಲ್ಯ ಹಾಗೂ ರೈಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ಪಾಯಸ ಕೊಟ್ಟಿದ್ದಾರೆ, ಒಂದು ಪಾಯಸ. ಆಮೇಲೆ ಮಸಾಲ ವಡ ಕೊಟ್ಟಿದ್ದಾರೆ. ಆಮೇಲೆ ಇದು ನಿಮ್ಗೆಲ್ಲ ಗೊತ್ತೇ ಇದೆ, ಬಾಳ್ಕದ ಮೆಣಸಿನ್ಕಾಯಿ, ಇದನ್ನ ಮಜ್ಜಿಗೆ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಆಮೇಲೆ ಗಟ್ಟಿ ಮೊಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಗಾಯತ್ರಿ ಬ್ಯಾಟಿಂಗ್ ಶುರು ಮಾಡ್ತಾರೆ. ರವೆ ಲಾಡು, ರವೆ ಉಂಡೆ ಪುರ, ಇವತ್ತಿನ ಸ್ಪೆಷಲ್ ರವೆ ಲಾಡು. ಸೊ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನಾವು ವಿಡಿಯೋ ಶೂಟ್ ಮಾಡಿದ್ರೆ. ಚಪಾತಿ ಇಟ್ಟು ಆಮೇಲೆ ಸೊಪ್ಪಿಂದು ಸಾಂಬಾರ್ ಕೊಟ್ಟಿದ್ದಾರೆ, ಆಲೂಗಡ್ಡೆ ಪಲ್ಯ, ಪಾಯಸ, ಮಸಾಲೆ, ಅನ್ನ ಹಾಗೂ ಮಜ್ಜಿಗೆ ಹುಳಿ, ಆಮೇಲೆ ಸಾಂಬಾರ್, ರಸಂ, ಮೆಣಸಿನ್ಕಾಯಿ, ತುಂಬಾನೇ ಟೇಸ್ಟಿ ಆಗಿದೆ. ಸೊ ನಿಮ್ಗೆ ಏನೇನೆಲ್ಲ ಇಷ್ಟ ಆಯ್ತು ಅಂತ ಹೇಳಿ? ಅನ್ನ ಮಜ್ಜಿಗೆ ಹುಳಿ ಸ್ವಲ್ಪ ಇತ್ತು, ಅದನ್ನೇ ನಾನು ಇಷ್ಟಪಟ್ಟಿದ್ದೆ. ಪಲ್ಯಗಳೆಲ್ಲ ತುಂಬಾನೇ ಟೇಸ್ಟಿ ಇದೆ, ಬಿಸಿ ಬಿಸಿ ಊಟ, ಸೊ ರೀಸನಬಲ್ ಕೂಡ ಇದೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಬಾಳೆ ಎಲೆ ಊಟ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ. ಸಕ್ಕತ್ತಾಗಿರೋ ಓನ್ಲಿ ಫುಡ್, ಫೆಸ್ಟಿವಲ್ ಫುಡ್ ಅಂತಾನೆ ಹೇಳ್ಬೋದು. ದಿನ ಬರೋರ್ಗೆ ಬುಧವಾರ ಹಾಗೂ ಭಾನುವಾರ ವಿಶೇಷವಾದ ಪಾಯಸ